ಎರಡು ಸಾವಿರದ ಹತ್ತೊಂಬತ್ತರ ಫಲಿತಾಂಶ ಇಡೀ ಇಂಡಿಯಾ ನೋಡ್ತು ಮಂಡ್ಯ ಫಲಿತಾಂಶವನ್ನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೊಂದು ಹೊಸ ಲೆಕ್ಕಾಚಾರಗಳು ಇಟ್ಕೊಂಡು ಹೋಗ್ತಿದ್ದೀರಿ ಅದು ಒಂದು ವಿಚಾರ ಅಂತಂದರೆ ಇದೊಂಥರ ಬಿ ಜೆ ಪಿ ಪಾಲ್ಗೆ ಮರುಭೂಮಿ ಇದು ಬಟ್ ಇಲ್ಲ ವಯಸ್ಸಿಸ್ ಥರ ಏನಾರು ಆಗ್ತೀರಾ ಏನು ಲೆಕ್ಕಾಚಾರ ಏನು ಕತೆ ಅಲ್ಲ ಬಿ ಜೆ ಪಿ ಬಿ ಜೆ ಪಿಗೆ ನಾವು ಎಲ್ಲ ವಯಸ್ಸಿಸ್ ಅಂತಲ್ಲ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಮೊದಲಿಂದನೂ ಬಿ ಜೆ ಪಿ ಪರವಾದಂಥ ಅಲೆ ನಮ್ಮ ಜಿಲ್ಲೆಯಲ್ಲಿದೆ ಆದರೆ ಅದನ್ನ ಜನಮಾನಸದಲ್ಲಿ ಅಚ್ಚುಳಿಯುವಂಗೆ ತಗೊಂಡೋಗುವಂಥ ನಾಯಕರು ಕೊರತೆ ಇದೆ ಅಂತ ನಾನು ಭಾವಿಸ್ತೀನಿ ನಿಜಕ್ಕೂ ಪಿಯ ಸಾಂಪ್ರದಾಯಿಕ ಮತಗಳು ಈ ಜಿಲ್ಲೆಯಲ್ಲೂ ಇದೆ ನಾವು ಮತ್ತೆ ಒಬ್ಬ ಗಟ್ಟಿತನದ ನಾಯಕ ನಿಂತಾಗ ಅದನ್ನೆಲ್ಲ ಹೊರಹಾಕಿ ನಾವು ಬಿಜೆಪಿಗೆ ಮತ ಕೊಡ್ತೀವಿ ಅಂತ ಜನ ತೋರಿಸ್ತೀವಿ ಒಂದು ವಿಚಾರ ಅಂತಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಒಂದು ಗೆಲುವಿನ ಪತಾಕಿ ಆರಿಸ್ಬೇಕು ಅನ್ನೋ ಪಣ ತೊಟ್ಟಿದೀವಿ ಆ ದಿಸೇಲಿ ಹೋಗ್ತಾ ಇದ್ದೀರಿ ಆದರೆ ಮೂರು ದಶಕಗಳಿಂದ ಕಳೆದ ಮೂವತ್ ಮೂವತ್ತೈದು ವರ್ಷದಿಂದ ಎರಡು ಫ್ಯಾಮಿಲಿ ಶ್ರೀಕಂಠಯ್ಯವರು ಬಹಳ ಹಿಂದಿನಿಂದ ಕೂಡ ಚುನಾವಣಾ ಸ್ಪರ್ಧೆ ಮಾಡ್ತಾ ಇದ್ರು ಬಂಡಿಸಿದ್ದೇಗೌಡರು ಇದ್ ಮಾಡ್ತಾ ಇದ್ರು ಈಗ ಅವರ ಮಕ್ಕಳು ರಾಜಕಾರಣ ಮಾಡ್ಕೊಂಡು ಹೋಗ್ತವ್ರೆ ಸೊ ಆ ನಡುವೆ ನೀವು ಈ ಹೋರಾಟ ಕೊಟ್ಟು ರಾಜಕಾರಣ ಮಾಡೋದು ಈಸಿ ಅನ್ಕೊಂಡಿದ್ದೀರಾ ಈಸಿ ಅಂತಲ್ಲ ಮಾಡಬಾರ್ದು ಅಂತಲ್ಲ ಸ್ವಲ್ಪ ನೀವು ಇತಿಹಾಸ ನೋಡಬೇಕು ಆ ಎರಡೂ ಕುಟುಂಬಗಳ ವಿರುದ್ಧ ಯಾರು ಗಟ್ಟಿತನದ ನಾಯಕತ್ವ ಇಟ್ಕೊಂಡು ಹೋಗವ್ರೆ ಅವರೆಲ್ಲರೂ ಕೂಡ ಶಾಸಕರಾಗವ್ರೆ ಮತ್ತೆ ಶ್ರೀರಂಗಪಟ್ಟಣ ಜನ ಬಹಳ ಪ್ರಬುದ್ಧತನವನ್ನ ತೋರ್ತಕ್ಕಂತ ಮನಸ್ಥಿತಿ ಇರ್ತಕ್ಕಂಥ ಜನ ಬಹಳ ವಿದ್ಯಾವಂತರು ಸ್ಥಿತಿವಂತರು ಬಹಳ ಜನ ಇದಾರೆ ಹಂಗಾಗಿ ಯಾರನ್ನ ಯಾವ ಸಮಯದಲ್ಲಿ ಗೆಲ್ಲಿಸ್ಬೇಕು ಯಾರ್ಗ್ ಯಾವ ಸಮಯದಲ್ಲಿ ಠೇವಣಿ ಕೊಡಬಾರ್ದು ಮತ್ತೆ ಯಾರನ್ನು ಯಾವ ಸೂಕ್ತ ಸಂದರ್ಭದಲ್ಲ ಆಯ್ಕೆ ಮಾಡ್ಕೋಬೇಕು ಅಷ್ಟಂತೂ ಬುದ್ಧಿವಂತತನ ನಮ್ಮ ಜನದಲ್ಲಿ